ಇನ್ನು ರಾಜ್ಯದಲ್ಲಿ ಯಾರು ಬಿಜೆಪಿಯಿಂದ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನೋ ಚರ್ಚೆಯಲ್ಲಿ ಜೋರಾಗಿ ಕೇಳಿ ಬರ್ತಾ ಇರುವಂತ ಹೆಸರು ಶೋಭಾ ಕರಂದ್ಲಾಜೆ. ಒಂದು ಒಕ್ಕಲಿಗ ಅನ್ನುವಂತ ಒಂದು ಕ್ಯಾಟಗರಿಯ ಜೊತೆಗೆ ಮಹಿಳಾ ರಾಜ್ಯಾಧ್ಯಕ್ಷೆ ಮಾಡಿದ್ರೆ ಇದು ಮಹಿಳೆಯರನ್ನೆಲ್ಲ ಒಂದು ಅವ್ರನ್ನೆಲ್ಲ ತನ್ನ ಕಡೆಗೆ ಸೆಳ್ಕೋಬಹುದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಅಂತ ಒಂದು ಕಡೆ ಇದೆ. ಯಾಕೆಂದರೆ ಕಾಂಗ್ರೆಸ್ ಈಗಾಗಲೇ ಎಲ್ಲ ಮಹಿಳಾ ಪರವಾದ ಯೋಜನೆಗಳನ್ನು ಕೊಟ್ಟು, ಶಕ್ತಿ ಯೋಜನೆ, ಉಚಿತ ಬಸ್, ಹಾಗೆ ಗೃಹಲಕ್ಷ್ಮಿ 2000 ರೂಪಾಯಿ ಹಣ ಅಂತೇಳಿ, ಗೃಹಜ್ಯೋತಿ ಕರೆಂಟ್ ಉಚಿತ ಮಾಡಿದ್ದಾಗಿರ್ಬೋದು, ಇವೆಲ್ಲವನ್ನು ಕೊಟ್ಟು ಮಹಿಳೆಯರನ್ನ ಸೆಳ್ಕೊಂಡಿದೆ. ಈಗ ಮಹಿಳಾ ರಾಜ್ಯಾಧ್ಯಕ್ಷೆ ಮಾಡಿದರೆ ಬಿಜೆಪಿ ಅದಕ್ಕೊಂದು ಕೌಂಟ್ರ್ ಕೊಡ್ಬೋದು, ಟಕ್ಕರ್ ಕೊಡ್ಬೋದು ಅಂಥೇಳಿ ಲೆಕ್ಕಾಚಾರ ಹಾಕ್ಕೊಂಡಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಆದರೆ ಶೋಭಾ ಕರಂದ್ಲಾಜೆ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ, ನನಗೆ ಆ ರೀತಿಯ ಯಾವುದೇ ಏನು ಸೂಚನೆ ಬಂದಿಲ್ಲ ಕೇಂದ್ರದಿಂದ ವರಿಷ್ಠರಿಂದ, ನನ್ನ ಹೆಸರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚರ್ಚೆ ಆಗಿಲ್ಲ ಹೈಕಮಾಂಡಲ್ಲಿ ಅಂಥೇಳಿ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ರಾಜ್ಯ ರಾಜಕಾರಣಕ್ಕೆ ಬರೋ ಪ್ರಶ್ನೆನೇ ಇಲ್ಲ, ನಾನು ಕೇಂದ್ರದಲ್ಲಿದ್ದೀನಿ, ನನಗೆ ಒಳ್ಳೆ ಖಾತೆ ಸಿಕ್ಕಿದೆ, ಒಳ್ಳೆ ಕೆಲಸ ಮಾಡ್ತಿದ್ದೀನಿ, ರಾಜ್ಯ ಕೃಷಿ ಖಾತೆ ಸಚಿವರಾಗಿದ್ದಾರೆ, ಹಾಗಾಗಿ ಆ ಖಾತೆಯಲ್ಲಿ ನನಗೆ ತೃಪ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನನ್ನ ಹೆಚ್ಚೆ ಮುಂದಿನ ಬಾರಿನೂ ಮೋದಿ ಅವರೇ ಪ್ರಧಾನಿ ಆಗಬೇಕು, ಆ ಕುರಿತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಅದ್ರ ಕುರಿತಾಗಿ ನಾವು ಸಾಕಷ್ಟು ಕೆಲಸಗಳನ್ನ ಮಾಡಬೇಕಾಗಿದೆ ಮುಂದಿನ ಚುನಾವಣೆಗೆ, ಹಾಗಾಗಿ ರಾಜ್ಯ ರಾಜಕೀಯಕ್ಕೆ ಬರುವಂಥ ಏನು ಯೋಚನೆ ಇಲ್ಲ ಅಂತ ಶೋಭಾ ಕರಂದ್ಲಾಜೆ ಹೇಳ್ತಾ ಇದ್ದಾರೆ. ಏನು ಬಿಜೆಪಿಯ ತಲೆಯಲ್ಲಿ ಏನಡಗಿದೆಯೋ ಗೊತ್ತಿಲ್ಲ. ಅವರು ನಿರ್ಧಾರ ಮಾಡಿದರೆ ರಾಜ್ಯ ರಾಜಕಾರಣಕ್ಕೆ ಮುಲಾಜಿಲ್ಲದೆ ಬರ್ತಾರೆ, ಬರಬೇಕಾಗತ್ತೆ. ಆದರೆ ಸದ್ಯಕ್ಕಂತೂ ಅಂಥ ವಿಚಾರ ಇಲ್ಲ ಅಂತ ಸ್ವತಃ ಶೋಭಾ ಕರಂದ್ಲಾಜೆಯವರೇ ಹೇಳ್ತಾ ಇದ್ದಾರೆ.